Pranam Sadhguru, I have a question about uh, Bhuta Shuddhi. We speak about uh, cleansing of uh, the five elements. Cleansing them of what? Why do they become impure? And what is the difference between Panchabhuta Aradhana which happens on Shivaratri and uh, the Bhuta Shuddhi process which we learn as a part of Hatha Yoga? ಬರೀ ಐದು ಅವು ಇಷ್ಟು ಚೇಷ್ಟೆ ಮಾಡಬೇಕಂದ್ರೆ ಒಂದೋ ಎರಡೋ ಅಭಿವ್ಯಕ್ತಿಯಲ್ಲ ಕೋಟ್ಯಾನುಕೋಟಿ ಅಭಿವ್ಯಕ್ತಿಗಳು ಇವೆಲ್ಲ ಆಗ್ಬೇಕಂದ್ರೆ ಅವು ಬೇರೆ ಗುಣಗಳನ್ನು ಅಥವಾ ಸಾಧ್ಯತೆಗಳನ್ನು ಪಡ್ಕೊಳ್ಳದೆ ಇದ್ರೆ ಬರೀ ಐದರಿಂದ ಇಷ್ಟೆಲ್ಲ ಸೃಷ್ಟಿಸೋದು ಸಾಧ್ಯ ಇಲ್ಲ ಅವು ಸಹಜವಾಗಿ ಗ್ರಹಣಶೀಲವಾಗಿವೆ ನೀವು ಉಸಿರಾಡೋ ಗಾಳಿ ಸೇವಿಸೋ ಆಹಾರ ಕುಡಿಯೋ ನೀರು ಉಳಿದ ಎರಡನ್ನ ಬಿಡೋಣ ಯಾಕಂದ್ರೆ ನಿಮಗೆ ಅವೆರಡೂ ಅಷ್ಟೊಂದು ಅನುಭವದಲ್ಲಿ ಇಲ್ಲ ಇವತ್ತು ನಮಗೆ ಗೊತ್ತಾಗಿದೆ ನಾವು ಅವನ್ನ ಪ್ರಭಾವಿಸಬಹುದು ಅಂತ ಬರೀ ಆಲೋಚನೆ ಭಾವನೆ ಉದ್ದೇಶ ಅಥವಾ ಪ್ರಾಣಶಕ್ತಿಯಿಂದ ನಾವು ನೀರಿನ ಗುಣವನ್ನು ಬದಲಿಸಬಹುದು ಗಾಳಿಯ ಮತ್ತು ಆಹಾರದ ಗುಣವನ್ನು ಬದಲಿಸಬಹುದು ಬರೀ ನಮ್ಮ ಸಂಕಲ್ಪ ಭಾವನೆ ಮತ್ತು ಆಲೋಚನೆಗಳಿಂದ ಹಾಗಾಗಿ ನಿಮ್ಮೊಳಗಿರೋ ಐದು ತತ್ವಗಳು ಈ ದೇಹವನ್ನು ರೂಪಿಸಿರವು ಬಹಳ ಆಳವಾಗಿ ಪ್ರಭಾವಿತವಾಗಿವೆ ಮಾಹಿತಿಯ ಒಂದು ಪದರ ಸಾಮಾನ್ಯವಾಗಿ ಕರ್ಮ ಅಂತ ಕರೆಯಲ್ಪಡೋದು ಶೇಖರಿಸಲ್ಪಡತ್ತೆ ಅದಿಲ್ಲದೆ ಪಂಚಭೂತಗಳು ನಿಮ್ಮೊಳಗೆ ಯಾವುದೇ ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸಲ್ಲ ಎಲ್ಲ ಮನುಷ್ಯರು ಒಂದೇ ಥರ ಇದ್ದಿರೋರು ಒಂದು ನಿರ್ದಿಷ್ಟವಾದ ಮಾಹಿತಿ ಇಲ್ಲದೇ ಇದ್ದಿದ್ದರೆ ನೋಡಿ ನೀವೊಂದು ಬಾಳೆಹಣ್ಣು ತಿಂದರೆ ನೀವೊಂದು ಮಹಿಳೆಯಾಗ್ತೀರಿ ಬಾಳೆಹಣ್ಣು ಹೆಂಗಸಾಗುತ್ತೆ ಅವರು ತಿಂದರೆ ಅದು ಗಂಡಸಾಗುತ್ತೆ ಹಸು ತಿಂದರೆ ಹಸು ಆಗುತ್ತೆ ಅದೇ ಬಾಳೆಹಣ್ಣು ಬಾಳೆಹಣ್ಣೇನೂ ಅಷ್ಟು ಜಾಣ ಅಲ್ಲ ತನ್ನನ್ನು ಗಂಟ್ಸು ಹೆಂಗಸು ಹಸು ಅಥವಾ ಅದನ್ನು ತಿನ್ನೋ ಯಾವುದೇ ಪ್ರಾಣಿಯಾಗಿಸೋದಕ್ಕೆ ಅದು ನಿಮ್ಮೊಳಗಿರೋ ಒಂದು ನಿರ್ದಿಷ್ಟವಾದ ಮಾಹಿತಿ ಬಾಳೆಹಣ್ಣನ್ನು ಒಂದು ಹೆಂಗಸಾಗಿ ಗಂಡಸಾಗಿ ಹಸುವಾಗಿ ಅಥವಾ ಆನೆಯಾಗಿ ಪರಿವರ್ತಿಸ್ತಿರೋದು ನೀವು ನಾನು ಅಂತ ಕರೆಯೋದು ನಿಮ್ಮ ವ್ಯಕ್ತಿತ್ವ ಮೂಲತಃ ಒಂದು ನಿರ್ದಿಷ್ಟ ಪ್ರಮಾಣದ ಮಾಹಿತಿ ಅದು ನಿಮಗೆ ತಗಲಾಕ್ಕೊಂಡಿರೋದು ಮೂಲಭೂತವಾಗಿ ಪಂಚಭೂತಗಳ ಮೂಲಕ ಯಾಕಂದರೆ ಇಲ್ಲಿ ಪಂಚಭೂತಗಳನ್ನು ಬಿಟ್ಟರೆ ಬೇರೇನಿಲ್ಲ ಅವನ್ನು ಶುದ್ಧಗೊಳಿಸೋದು ಅಂದರೆ ಶೇಖರಿಸಲ್ಪಟ್ಟ ಮಾಹಿತಿಯಿಂದ ಅಥವಾ ಶೇಖರಿಸಿರುವ ಕರ್ಮದಿಂದ ಮುಕ್ತಗೊಳಿಸೋದು ಇದನ್ನು ಮಾಡಲಿಲ್ಲ ಅಂದರೆ ನೀವೊಂದು ಗಟ್ಟಿಯಾದ ವ್ಯಕ್ತಿತ್ವವಾಗಿರ್ತೀರಿ ಆದರೆ ನೀವೇ ಹಾಕ್ಕೊಂಡಿರೋ ಈ ಗಡಿಗಳನ್ನು ಮೀರೋದು ಹೇಗೆ ಅಂತ ನಿಮಗೆ ಯಾವತ್ತೂ ಗೊತ್ತಾಗಲ್ಲ ಇದು ಸೃಷ್ಟಿಯಿಂದ ನಿಗದಿತವಾದ ಗಡಿಯಲ್ಲ ಇದು ನೀವೇ ಹಾಕಿಕೊಂಡಿರೋ ಗಡಿ ನೀವೇ ನಿರ್ಮಿಸಿಕೊಂಡ ಗಡಿಯನ್ನು ನೀವು ಮೀರದಿದ್ರೆ ಅದೊಂದು ಮೂರ್ಖತನದ ಜೀವನ ಅಲ್ವಾ ಯಾಕೆ ಅಂತ ಗೊತ್ತಿಲ್ಲದೇನೆ ಒಂದು ಗಡಿಯನ್ನು ಮಾಡಿಕೊಂಡ್ರಿ ಸ್ವಲ್ಪ ಸಮಯ ಆದ ಮೇಲೆ ನಿಮಗೆ ಅದನ್ನು ದಾಟೋದಿಕ್ಕಾಗ್ತಿಲ್ಲ ಆಮೇಲೆ ಸಾರ್ತಿರ ನಾನಿರೋದೆ ಹೀಗೆ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಕೇಳಿ ಬರೋ ವಾಕ್ಯ ಒಂದು ಮಿತಿಯನ್ನ ಮೀರೋದಿಕ್ಕೆ ಹೇಳಿದ್ರೆ ಇಲ್ಲ ನಾನು ಹೀಗೆ ನೀವು ಇರೋದು ಹಾಗಲ್ಲ ಇದು ನೀವು ನಿಮ್ಮನ್ನ ಮಾಡಿಕೊಂಡಿರೋ ರೀತಿ ಶುದ್ಧೀಕರಣ ಪ್ರಸ್ತುತವಾಗೋದು ನಿಮಗೆ ಈ ಗಡಿಗಳನ್ನು ಮೀರಿ ಹೋಗಬೇಕು ಅಂತ ಇದ್ದಾಗ ಸ್ವಾತಂತ್ರ್ಯ ಮತ್ತು ಮುಕ್ತಿ ನಿಮ್ಮ ಜೀವನದ ಗುರಿಯಾದಾಗ ನಿಮಗೆ ಕಾಂಕ್ರೀಟ್ ಚೆಂಡಿನ ಥರ ಇರಬೇಕು ಅಂದರೆ ಶುದ್ಧೀಕರಿಸೋ ಅಗತ್ಯ ಇಲ್ಲ ಶುದ್ಧೀಕರಿಸೋ ಅಗತ್ಯನೇ ಇಲ್ಲ ಕರ್ಮದ ಸಂಸ್ಕಾರಗಳನ್ನು ಗಟ್ಟಿ ಗಟ್ಟಿ ಮಾಡಿಕೊಂಡ್ರೆ ನೀವು ಪೆಡುಸಾಕ್ತೀರಿ ಪೆಡಿಸುತನ ಅಗಾಧ ಪ್ರಮಾಣದ ನರಳಾಟ ತರುತ್ತೆ ಅಗಾಧ ಪ್ರಮಾಣದಲ್ಲಿ ನಿಮ್ಮ ಜೊತೆ ದುರಂತ ಆಗಬೇಕಾಗಿಲ್ಲ ನೀವೇ ಸ್ವತಃ ಒಂದು ದುರಂತ ಆಗಿರುತ್ತೀರಿ ನಿಮಗೆ ಹೊರಗಿನ ಸಹಾಯ ಏನು ಬೇಕಿಲ್ಲ ಇದನ್ನು ಸ್ವಸಹಾಯ ಪದ್ಧತಿ ಅಂತಾರೆ ಹೆಚ್ಚಿನ ಜನರು ಅವರ ನರಳಾಟದ ವಿಷಯದಲ್ಲಿ ಸ್ವಸಹಾಯದಲ್ಲಿದ್ದಾರೆ ನಿಮಗೆ ಗೊತ್ತು ಯಾರೋ ಅವರನ್ನು ಚುಚಬೇಕಾಗಿಲ್ಲ ಯಾರಾದರೂ ನಿಮ್ಮನ್ನು ದೈಹಿಕವಾಗಿ ಚುಚ್ಚಿ ಎಷ್ಟು ಸಮಯ ಆಯಿತು ಎಷ್ಟು ಸಮಯ ಆಯಿತು ನೀವು ಶಾಲೆಗೆ ಹೋಗ್ತಿದ್ದಾಗ ಯಾರೋ ಹೀಗೆ ಮಾಡಿರಬಹುದು ಆಮೇಲೆ ಯಾರೂ ತಲೆನೇ ಕಡಿಸ್ಕೊಂಡಿಲ್ಲ ಅಂಥದ್ದನ್ನು ಮಾಡೋದಕ್ಕೆ ನಿಮ್ಮಲ್ಲಿ ಹೆಚ್ಚಿನವರು ಬಹುತೇಕ ಎಲ್ಲರು ಯಾವತ್ತೂ ಚೂರಿ ಅಥವಾ ಕತ್ತಿಯಿಂದ ತಿವಿಯಲ್ಪಟ್ಟಿಲ್ಲ ಹೆಚ್ಚು ಅಂದರೆ ಒಂದು ಪಿನ್ನು ಅಥವಾ ಬೆರಳು ಅದಕ್ಕಿಂತ ಹೆಚ್ಚೇನಿಲ್ಲ ಆದರೆ ಹೆಚ್ಚಿನವರಿಗೆ ಹಿಂದಿನ ಹತ್ತು ಹದಿನೈದು ಇಪ್ಪತ್ತೈದು ವರ್ಷಗಳಲ್ಲಿ ಯಾರೂ ಬೆರಳಿಂದಲೂ ತಿಲ್ಲ ಯಾಕಂದರೆ ಎಲ್ಲರೂ ನೀವೆಂದರೆ ಜಾಗ್ರತೆಯಾಗಿರ್ತಾರೆ ನೀವು ಒಳಪಡೋ ತೊಳಲಾಟದ ಪ್ರಮಾಣವನ್ನು ನೀವು ಗಮನಿಸಿದರೆ ಕೋಪ ಭಯ ದ್ವೇಷ ಅಸೂಯೆ ದುಃಖ ಅಥವಾ ಏನೇ ಇರಲಿ ನೀವು ಒಳಪಡೋದು ಇವುಗಳಲ್ಲಿ ಎಷ್ಟು ಹೊರಗಿನ ವಿಷಯಗಳಿಂದ ಉಂಟಾಗಿದೆ ನಿಮ್ಮಿಂದ ಎಷ್ಟು ಉಂಟಾಗಿದೆ ಅಂತ ನೀವು ಗಮನಿಸಿದರೆ ಹೊರಗಿನ ವಿಷಯಗಳಿಂದ ಉಂಟಾಗ್ತಿರೋದು ಭಾರಿ ಭಾರಿ ಸಣ್ಣ ಪ್ರಮಾಣ ಇಲ್ಲ ಇಲ್ಲ ನನ್ನ ಅತ್ತೆ ಹೀಗಂದ್ರು ನನ್ನ ಹಾಗಂದರು ಹಾಗಂದ್ರು ಏನಾದರೂ ಅನ್ಲಿ ಆದರೆ ಅವರು ನಿಮ್ಮನ್ನು ತಿವೀತಿಲ್ಲ ತಾನೆ ದೈಹಿಕ ನರಳಾಟ ನಿಮಗೆ ಹೊರಗಿನಿಂದ ಉಂಟಾಗ್ತಿಲ್ಲ ನೀವು ಮಧ್ಯಪ್ರಾಚ್ಯ ದೇಶದವರು ಅಲ್ದಿದ್ರೆ ನಿಮ್ಮಲ್ಲಿ ಹೆಚ್ಚಿನವರಿಗೆ ಅಂಥದ್ದೇನೂ ಆಗಿಲ್ಲ ಆದರೆ ಉಳಿದದ್ದೆಲ್ಲ ನಿಮ್ಮದೇ ಸೃಷ್ಟಿ ಇದು ಯಾಕಂದರೆ ಕರ್ಮದ ಅಚ್ಚು ಅಷ್ಟು ಆಳವಾಗಿದೆ ನೀವು ಪೂರ್ವ ನಿರ್ಧಾರಿತ ನಿರ್ಬಂಧಿತ ರೀತಿಯಲ್ಲಿ ವರ್ತಿಸ್ತೀರಾ ಅದೇ ಸನ್ನಿವೇಶ ಸಾವಿರ ಸರತಿ ಆಗಿರುತ್ತೆ ಆದರೂ ಅದು ಇನ್ನೊಮ್ಮೆ ಆದಾಗ ಹೆಚ್ಚು ಕಮ್ಮಿ ಅದೇ ರೀತಿ ಪ್ರತಿಕ್ರಿಯಿಸ್ತೀರಾ ಒಂದು ಮಟ್ಟದ ಅರಿವು ಬೇಕಾಗುತ್ತೆ ನಿಮ್ಮನ್ನು ಸ್ವಲ್ಪ ಅದುರಿಸಬೇಕಾಗುತ್ತೆ ನೀವು ಬೇರೆ ತರ ಸ್ಪಂದಿಸಬೇಕಾದರೆ ಶುದ್ಧಿ ಅಂದರೆ ಅದನ್ನು ಅತ್ಯಂತ ಮೂಲಭೂತ ಹಂತದಲ್ಲಿ ಮಾಡೋದು ನಿಮ್ಮ ಮನಸ್ಸನ್ನು ಶುದ್ಧಿಗೊಳಿಸಿದರೆ ಬೆಳಗ್ಗೆ ಶುದ್ಧಗೊಳಿಸಿದರೆ ಮಧ್ಯಾಹ್ನದಷ್ಟೊತ್ತಿಗೆ ಮತ್ತೆ ಒಂದು ಹೊಸ ಜಗತ್ತನ್ನು ಹುಟ್ಟಿ ಹಾಕಿರ್ತೀರಾ ಅದು ವ್ಯರ್ಥಾನೇ ಅದಕ್ಕೇನೆ ನಿಮ್ಮ ಮಾನಸಿಕ ರಚನೆಗೆ ಯೋಗ ಪದ್ಧತಿಯಲ್ಲಿ ಯಾವುದೇ ಮಹತ್ವ ಅಥವಾ ಪ್ರಾಮುಖ್ಯತೆ ಕೊಟ್ಟಿಲ್ಲ ಏನು ಯೋಚಿಸ್ತೀರಿ ಭಾವಿಸ್ತೀರಿ ಅಂತ ಅವರು ಕೇರ್ ಮಾಡಲ್ಲ ಯಾಕಂದರೆ ನೀವು ಅದನ್ನು ಇವತ್ತು ಬದಲಾಯಿಸಿದರೆ ಕೆಲವು ಗಂಟೆಯೊಳಗೆ ಅದನ್ನು ಮಾತ್ರ ಬದಲಾಯಿಸ್ತೀರಿ ನಮಗೆ ಆಸಕ್ತಿ ಇರೋದು ಶರೀರದ ಮೇಲೆ ಮಾತ್ರ ಅದಕ್ಕೆ ಯೋಗ ಎಲ್ಲವನ್ನೂ ಶರೀರ ಅನ್ನುತ್ತೆ ಭೌತಿಕ ಮಾನಸಿಕ ಪ್ರಾಣಮಯ ಶರೀರ ಈ ಥರ ಆದರೆ ಮನಸ್ಸು ಅಂತ ಇಲ್ಲ ಯಾಕೆಂದರೆ ನೀವು ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಕೊಟ್ಟಿರೋ ಈ ಮಾನಸಿಕ ಚಟುವಟಿಕೆಗೆ ಏನೂ ಮಹತ್ವ ಇಲ್ಲ ನಿಮ್ಮೊಳಗೆ ಅಚ್ಚೊತ್ತಲ್ಪಟ್ಟಿರೋ ಮಾಹಿತಿಯನ್ನು ಅವಲಂಬಿಸಿಕೊಂಡು ನಿಮ್ಮ ಕರ್ಮ ಏನಿದೆಯೋ ಸಂಸ್ಕಾರ ಏನಿದೆಯೋ ನೀವು ಯೋಚನೆ ಮಾಡೋದು ಫೀಲ್ ಮಾಡೋದು ಭಾವಿಸೋದು ಅದೇ ಥರ ಆಗುತ್ತೆ ಎಲ್ಲ ಅದೇ ಥರ ಆಗುತ್ತೆ ಹಾಗಾಗಿ ನಾವು ಬೇರನ್ನೇ ನಿರ್ವಹಿಸೋದಕ್ಕೆ ನೋಡ್ತಿದ್ದೀವಿ ನೀವು ಮರದ ಕೊಂಬೆಗಳನ್ನು ಕತ್ತರಿಸಿದರೆ ಅದು ಇನ್ನೂ ಜಾಸ್ತಿ ಬೆಳೆಯುತ್ತೆ ಹಾಗೆ ಕತ್ತರಿಸಿ ಪ್ರಯೋಜನ ಇಲ್ಲ ನೀವು ಬೇರಿಗೆ ಕೈ ಹಾಕಿದರೆ ಮರ ಹೋಗಿಬಿಡುತ್ತೆ ಕರ್ಮ ಸಂಸ್ಕಾರಗಳ ಬೇರಿರೋದು ಪಂಚಭೂತಗಳಲ್ಲಿ ಅದು ಅತ್ಯಂತ ಮೂಲಭೂತ ಆಯಾಮ ಇದಕ್ಕೆ ಬೇರೆ ವಿಷಯಗಳನ್ನು ನಿರ್ವಹಿಸುವುದಕ್ಕಿಂತ ಹೆಚ್ಚು ಸಾಧನೆ ಬೇಕು ಆದರೆ ಹೆಚ್ಚಿನ ಜನರಿಗೆ ಪರಿಪೂರ್ಣ ರೂಪಾಂತರದಲ್ಲಿ ಆಸಕ್ತಿ ಇಲ್ಲ ಅವರಿಗೆ ಸ್ವಲ್ಪ ಬದಲಾವಣೆ ಬೇಕಷ್ಟೇ ತಮ್ಮನ್ನು ತಾವು ಕಳ್ಕೊಳ್ಳೋದು ಬೇಕಿಲ್ಲ ಅವರಿಗೆ ಭೂತಶುದ್ಧಿ ಅಂದರೆ ನಿಮಗೆ ನಿಮ್ಮನ್ನು ಕಳ್ಕೋಬೇಕು ಅದು ಒಳ್ಳೆಯದು ಕೆಟ್ಟದು ಅಸಹ್ಯ ಸುಂದರ ಹೇಗೆ ಇರಲಿ ನಿಮಗೆ ನೀವು ಕಟ್ಕೊಂಡಿರೋ ಎಲ್ಲವನ್ನೂ ಕಳ್ಕೋಬೇಕು ಸೃಷ್ಟಿಕರ್ತನ ಸೃಷ್ಟಿ ನಿಮ್ಮೊಳಗೆ ಎದ್ದು ನಿಂತು ಮಿನುಗಲಿ ಅಂತ ಅದಕ್ಕೆ ಸಾಧನೆ ಬೇಕು ನಿಮಗೆ ಕಲಿಸಿರೋ ಭೂತಶುದ್ಧಿ ಬಹಳ ಪ್ರಾಥಮಿಕವದ್ದು ನಿಮಗೆ ಹೆಚ್ಚಿನ ಭೂತಶುದ್ಧಿಯ ಪ್ರಕ್ರಿಯೆಗಳನ್ನು ಮಾಡಬೇಕಂದ್ರೆ ನಿಮ್ಮ ಇಡೀ ಜೀವನವೇ ಅದರ ಬಗ್ಗೆ ಆಗತ್ತೆ ಅದು ಹಾಗೇ ಪಕ್ಕದಲ್ಲಿ ಮಾಡೋ ಒಂದು ಸಣ್ಣ ಕ್ರಿಯೆ ಆಗಿರಲ್ಲ ನೀವು ಭೂತಶುದ್ಧಿಯ ಸಣ್ಣ ಆವೃತ್ತಿಯನ್ನು ಮಾಡಿದರೂ ನಿಮ್ಮಲ್ಲಿ ಆಗೋ ಬದಲಾವಣೆಗಳು ಶಾಶ್ವತ ಅಂತ ನೋಡ್ತೀರಿ ಮತ್ತೆ ಹಿಂದಿನ ಥರ ಆಗೋ ಪ್ರವೃತ್ತಿ ಇರಲ್ಲ ಅದು ಮುಖ್ಯ ಇಲ್ಲಾಂದರೆ ಎಲ್ಲರೂ ಮೂರು ದಿನಕ್ಕೆ ಬದಲಾಗ್ತಾರೆ ಸ್ವಲ್ಪ ಸಮಯ ಆದಮೇಲೆ ಮತ್ತೆ ಹಳೆ ದಾರಿ ಹಿಡಿತಾರೆ ನಿಮ್ಮ ಇತರ ಸಾಧನೆಗಳನ್ನು ನೀವು ಭೂತಶುದ್ಧಿಯಿಂದ ಬೆಂಬಲಿಸಿದ್ರೆ ಇದು ಆಗಲ್ಲ ಧ್ಯಾನಲಿಂಗದಲ್ಲಿ ನಡೆಯುವ ಪಂಚಭೂತ ಆರಾಧನೆ ಬೇರೇನೆ ವಿಷಯ ಅದೊಂದು ವಿಧಿ ಸಾಧನೆ ಮಾಡೋದಕ್ಕೆ ಸಿದ್ಧರಾಗಿಲ್ಲದೇ ಇರೋರು ಅವರಿಗೆ ಸ್ವಲ್ಪ ಲಾಭ ಸಿಗೋ ಹಾಗೆ ಮಾಡೋದಿಕ್ಕೆ ಅದು ವಿಧಿಗಳ ಸೊಗಸು ಅದು ವಿಧಿಯ ಮಿತಿ ಕೂಡ ನಿಮಗಾಗಿ ಬೇರೆಯವರು ವಿಧಿಯನ್ನು ನಡೆಸಿಕೊಡಬಹುದು ನೀವೇನೂ ಸಾಧನೆ ಮಾಡಬೇಕಾಗಿಲ್ಲ ಬರೀ ಅಲ್ಲಿ ಕೂತು ಲಾಭ ಪಡ್ಕೊಳ್ಳಿ ಆದರೆ ಅವರು ನಡೆಸಿದರೆ ಮಾತ್ರ ಅದು ನಿಮಗೆ ಲಭ್ಯ ಇಲ್ಲ ಅಂದರೆ ಇಲ್ಲ ಒಂದು ವೇಳೆ ನಾವು ಪಂಚಭೂತ ಆರಾಧನೆ ಮಾಡದಿದ್ರೆ ನಿಮಗದು ಸಿಗಲ್ಲ ವಿಧಿಗಳು ಯಾವತ್ತು ಹೀಗೇನೆ ಅವು ಸುಂದರ ಯಾಕಂದರೆ ಅದರ ಬಗ್ಗೆ ಏನೂ ಗೊತ್ತಿಲ್ಲದೇ ಇರೋ ಜನರು ಕೂಡ ಅದರಿಂದ ಲಾಭ ಪಡ್ಕೊಳ್ಬಹುದು ಅದೇ ಸಮಯದಲ್ಲಿ ಅದನ್ನು ನಡೆಸೋರು ಅದನ್ನು ಸರಿಯಾಗಿ ನಡೆಸದಿದ್ರೆ ನಿಮಗೇನೂ ಲಾಭ ಸಿಗಲ್ಲ ಅವರು ನಡೆಸದೇ ಇದ್ದುಬಿಟ್ರೆ ನಿಮಗದು ಲಭ್ಯವಾಗೇ ಇರೋದಿಲ್ಲ ಆದರೆ ನೀವೇ ಸ್ವತಃ ಭೂತ ಶುದ್ಧಿ ಅಭ್ಯಾಸ ಮಾಡಿದರೆ ಮನಸ್ಸಿದ್ದು ದಿನ ಅಭ್ಯಾಸ ಮಾಡಿದರೆ ನೀವೇ ನೋಡ್ತೀರಿ ಸಮಯ ಕಳೆದ ಹಾಗೆ ಅದರ ಪ್ರಭಾವವನ್ನು ಅಲ್ಲಗಳೆಯಕ್ಕಾಗಲ್ಲ ಎಲ್ಲಕ್ಕಿಂತ ಮಿಗಿಲಾಗಿ ಅಭ್ಯಾಸ ಎಷ್ಟು ಚಿಕ್ಕದಾಗಿದ್ರು ಏನು ಮಾಡುತ್ತೋ ಅದು ಮತ್ತೆ ಹಿಂದಕ್ಕೆ ಬರಲ್ಲ ಇದು ಭೂತಶುದ್ಧಿಯ ಬಹಳ ಮುಖ್ಯವಾದ ಅಂಶ ಒಂದು ವೇಳೆ ನೀವು ಆರು ತಿಂಗಳು ಆಸನ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಮತ್ತೆ ಒಂದು ವರ್ಷ ಮಾಡಲಿಲ್ಲ ಮತ್ತೆ ಎಲ್ಲ ಹಿಂದಿದ್ದ ಹಾಗೆ ಆಗಿಬಿಡುತ್ತೆ ಆರು ತಿಂಗಳು ನೀವು ಪ್ರಾಣಾಯಾಮ ಮಾಡಿದರೆ ಶಕ್ತಿ ಚಾಲನ ಕ್ರಿಯಾದಂಥ ಶಕ್ತಿಶಾಲಿ ಅಭ್ಯಾಸವನ್ನು ಮಾಡಿದರೆ ಅದರ ಪರಿಣಾಮ ಇರುತ್ತೆ ಆದರೆ ಸ್ವಲ್ಪ ಸಮಯ ಕಳೆದ್ರೆ ಸ್ವಲ್ಪ ಸಮಯ ಅದನ್ನು ಮಾಡಿದಿದ್ದರೆ ಮತ್ತೆ ಎಲ್ಲ ಹಿಂದಿದ್ದ ಹಾಗೆ ಆಗ್ಬಿಡುತ್ತೆ ಧ್ಯಾನ ಮಾಡಿದ್ರೆ ಸ್ವಲ್ಪ ಸಮಯ ಶೂನ್ಯ ಧ್ಯಾನ ಮಾಡಿ ಆಮೇಲೆ ಸ್ವಲ್ಪ ಸಮಯ ಮಾಡದಿದ್ದರೆ ಮತ್ತೆ ಎಲ್ಲ ಹಿಂದಿದ್ದ ಹಾಗೆ ಆಗ್ಬಿಡತ್ತೆ ಆದರೆ ಭೂತಶುದ್ಧಿಯಲ್ಲಿ ಹೀಗೆ ಆಗಲ್ಲ ಭೂತಶುದ್ಧಿ ಮಾಡಿದಾಗ ಏನೂ ಆಗ್ತಿರೋ ಥರ ಕಾಣಿಸಲ್ಲ ಯಾಕಂದರೆ ಅದು ಅತ್ಯಂತ ಮೂಲಭೂತ ಹಂತ ಮತ್ತದು ನಿಧಾನ ಆದರೆ ಏನು ಬದಲಾವಣೆ ಆಗುತ್ತೋ ಅದು ಹಿಂದಿರ್ಗಲ್ಲ ಅದು ನಿಮ್ ಜೊತೆನೆ ಇರುತ್ತೆ ನೀವು ಈ ಶರೀರವನ್ನ ಧರಿಸಿರುವವರೆಗೂ ಅದು ನಿಮ್ ಜೊತೆ ಇರುತ್ತೆ ಹೊರಟು ಹೋಗಲ್ಲ ಯಾಕಂದ್ರೆ ಅದು ಅತ್ಯಂತ ಮೂಲಭೂತ ಹಂತದಲ್ಲಿ ಆಗ್ತಿದೆ ಇದು ಭೂತ ಶುದ್ಧಿಯ ಮಹತ್ವ